ಜನವರಿ ಹದಿನಾಲ್ಕು ಅನುದಿನದ ಮನ್ನ ಈ ದಿನದ ದೇವರ ವಾಕ್ಯ ಹೀಗಿರಲಾಗಿ ನಾನೂ ಸಹ ಗುರಿ ಗೊತ್ತಿಲ್ಲದವನಾಗಿ ಓಡದೆ ಗೆಲ್ಲಬೇಕೆಂದಿರುವ ಅವನಂತೆಯೇ ಓಡುತ್ತೇನೆ ನಾನು ಗಾಳಿಯನ್ನು ಗುದ್ದುವವನಾಗಿರದೆ ಗೆಲ್ಲಬೇಕೆಂದವನಾಗಿ ಗುದ್ದಾಡುತ್ತೇನೆ ಒಂದು ಕೊರಿಂತ ಒಂಬತ್ತು ಇಪ್ಪತ್ತಾರು ನಾವು ತಿಳುವಳಿಕೆಯಿಂದ ಚಿತ್ತಪೂರ್ವಕವಾಗಿ ನಮ್ಮಲ್ಲಿ ಹುದುಗಿರುವ ಬಲ ಮಾನಸಿಕ ಚತುರತೆ ಇಡೀ ಶರೀರ ಇವುಗಳನ್ನೆಲ್ಲ ಹರಕೆಯ ರೂಪದಲ್ಲಿ ದೇವರಿಗೆ ಸಮರ್ಪಣೆ ಮಾಡಿರುವಲ್ಲಿ ನಮ್ಮ ನರಭಾವದ ಬಲಹೀನತೆಯ ಮೇಲೆ ಜಯ ಸಾಧಿಸುವುದಕ್ಕೆ ಇವುಗಳಿಗೆ ಹೆಚ್ಚಿನ ಸಹಾಯವಾಗುವಂತೆ ಫಲಿಸುತ್ತವೆ ಯಾರು ತನ್ನನ್ನೇ ದೇವರಿಗೆ ಪ್ರತಿಷ್ಠೆ ಮಾಡಿಕೊಂಡು ಕರ್ತನ ಸೈನ್ಯ ವಾಹಿನಿಯಲ್ಲಿ ದಾಖಲೆಗೊಂಡಿರುವುದನ್ನು ಸರಿಯಾದ ರೀತಿಯಲ್ಲಿ ಅವಲೋಕನ ಮಾಡಿಕೊಂಡು ತನ್ನಿಂದ ಇನ್ನೇನೂ ಹೆಚ್ಚಾಗಿ ಕೊಡುವಂತಿಲ್ಲ ಎಂಬ ಉಪಸಂಹಾರಕ್ಕೆ ಬರಬಹುದು ಇದೆಲ್ಲ ಆದ ನಂತರ ಅವನ ಮನಸ್ಸು ಶರೀರ ಭಾವದ ಕರ್ಮಗಳಿಂದ ಹೋರಾಟ ಮಾಡಿದರೂ ನಾನು ನನ್ನ ಮನೆಯವರು ಯಹೋವನನ್ನೇ ಸೇವಿಸುವೆವು ಎಂದು ಹೇಳುವಲ್ಲಿ ಎಲ್ಲವೂ ಅಂತಿಮಗೊಳ್ಳುತ್ತವೆ ಈ ರೀತಿ ಕ್ರಿಸ್ತನ ಸೈನ್ಯದಲ್ಲಿ ತಮ್ಮನ್ನು ದಾಖಲಿಸಿಕೊಂಡಿರುವವರಿಗೆ ಮರಣದ ಪರ್ಯಂತರ ಹೋರಾಡುವುದು ಅತಿ ಮುಖ್ಯವಾಗಿದೆ ಎಂಬ ಅಂಶ ಮನವರಿಕೆಯಾಗುತ್ತದೆ ಇದಲ್ಲದೆ ಈ ಯುದ್ಧದಲ್ಲಿ ಭಾಗವಹಿಸಿದ ನಂತರ ಇದರಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇರುವುದಿಲ್ಲ ಹಾಗೆಯೇ ಈ ನಂಬಿಕೆಯ ಪರವಾದ ಹೋರಾಟದಿಂದ ಒಂದು ಗಳಿಗೆಯಾದರೂ ಕದನ ವಿರಾಮ ಹೊಂದುವಂತಿಲ್ಲ